ಬ್ರಹ್ಮಗಂಟು ಮೂಲಕ ನಮಗೆಲ್ಲ ಚಿರಪರಿಚಿತವಾದಂಥವರು ನಟಿ ಭಾರತಿ ಭಟ್ ಅವರು ನಂತರ ಇವರು ಅಂಬಿನಿಂಗೆ ವಯಸ್ಸಾಯ್ತು ಎಂಬ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡರು ಇವರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸ್ಫೂರ್ತಿ ಸಾಕಷ್ಟು ಜನ ದಪ್ಪಗಿದ್ರೆ ಟೀಕೆ ಮಾಡ್ತಾರೆ ಗೆಲಿ ಮಾಡ್ತಾರೆ ಆದರೆ ಅಂತಹ ಹುಡುಗಿ ಸುದೀಪ್ ಅವರೊಟ್ಟಿಗೆ ನಟಿಸಿದ್ದಾರೆ ಅಂದ್ರೆ ಸಾಮಾನ್ಯದ ಮಾತಲ್ಲ ಅವರ ಜೊತೆ ನಟಿಸಬೇಕು ಅಂತ ಅದೆಷ್ಟೋ ಜನರು ವೆಯ್ಟ್ ಮಾಡ್ತಾ ಇರ್ತಾರೆ ಆ ಒಂದು ಚಾನ್ಸ್ ಬ್ರಹ್ಮಗಂಟು ಗೀತಾ ಭಾರತಿ ಭಟ್ ಅವರಿಗೆ ಸಿಕ್ಕಿತು ಆ ಸಿನಿಮಾ ಕೂಡ ಸೂಪರ್ ಹಿಟ್ ಆಯಿತು ಜೊತೆಗೆ ಲವ್ ಮಾಕ್ಟೈಲ್ ಸಿನಿಮಾದಲ್ಲೂ ಕೂಡ ಗೀತಾ ನಟಿಸಿದ್ದಾರೆ ಆಲ್ಬಮ್ ಸಾಂಗ್ನಲ್ಲಿ ಮೆಂಚಿದ್ದಾರೆ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ನಟಿಸುತ್ತಿದ್ದಾರೆ ಅದಕ್ಕೂ ಮುನ್ನ ಇವರಿಗೆ ವೆಯ್ಟ್ ಲಾಸ್ ಮಾಡಿಕೊಳ್ಳುವ ಆಸೆಯಾಯಿತು ಹಾಗಾಗಿ ವರ್ಕೌಟ್ ಮಾಡಲು ಶುರು ಮಾಡಿದರು ಇವರು ನೂರ ಇಪ್ಪತ್ತೈದು ಜಿ ತೂಕವಿದ್ರು ಈಗ ಎಷ್ಟು ಕೆಜಿ ತೂಕ ಇಳಿಸಿದ್ದಾರೆ ಗೊತ್ತಾ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಇವರ ಡೆಡಿಕೇಶನ್ ಅನ್ನು ನಿಜಕ್ಕೂ ಮೆಚ್ಚಲೇಬೇಕು ಬ್ರಹ್ಮಗಂಟು ಸೀರಿಯಲ್ಗೆ ಇವರ ಕ್ಯಾರೆಕ್ಟರ್ ನೋಡಿಯೇ ಸೆಲೆಕ್ಟ್ ಮಾಡಿದ್ದು ದಪ್ಪಗಿರುವ ಹುಡುಗಿಯನ್ನೇ ಹುಡುಕುತ್ತಿದ್ದರು ಧಾರಾವಾಹಿ ತಂಡದವರು ಆಗ ಗೀತಾ ಅವರು ಸೆಲೆಕ್ಟ್ ಆದರು ಆರಂಭದಲ್ಲಿ ಇವರು ಬಹಳಷ್ಟು ದಪ್ಪಗಿದ್ದರು ಆಮೇಲೆ ದಿನಗಳು ಕಳೆಯುತ್ತಾ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಮಾಡಲು ಶುರು ಮಾಡಿದರು ಆ ಸಮಯದಲ್ಲಿ ಸ್ವಲ್ಪ ತೂಕ ಕಡಿಮೆಯಾಗಿದ್ದರು ಈಗ ಒಂದು ವರ್ಷದಿಂದ ವರ್ಕೌಟ್ ಮಾಡುತ್ತಿದ್ದಾರೆ ಜೊತೆಗೆ ಕೋಚ್ ಹೇಳಿಕೊಡುತ್ತಿರುವಂತಹ ವರ್ಕೌಟ್ ಮಾಡ್ತಿದ್ದಾರೆ ಮತ್ತು ಡಯಟ್ ಕೂಡ ಫಾಲೋ ಮಾಡುತ್ತಿದ್ದಾರೆ ಈಗ ಪ್ರತಿನಿತ್ಯ ಇವರು ಜಿಮ್ನಲ್ಲಿಯೇ ಹೆಚ್ಚು ಸಮಯವನ್ನು ಕಳೆಯೋದು ಅದೇ ರೀತಿ ಈಗ ಬರೋಬ್ಬರಿ ಇಪ್ಪತ್ತೈದು ಕೆಜಿ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಹೌದು ಈಗ ಸರಿಸುಮಾರು ನೂರು ಕೆಜಿಗೆ ಬಂದಿದ್ದಾರೆ ಇನ್ನು ಇಪ್ಪತ್ತು ಕೆಜಿ ತೂಕ ಕಡಿಮೆ ಮಾಡಿಕೊಳ್ಳುತ್ತಾರಂತೆ ಅಂದರೆ ಎಂಬತ್ತು ಕೆಜಿ ಆಗಬೇಕಂತೆ ಅಲ್ಲಿಯವರೆಗೂ ವರ್ಕೌಟ್ ಮಾಡುತ್ತಾರಂತೆ ಇದರ ಮಧ್ಯೆ ರೀಲ್ಸ್ ಕೂಡ ಮಾಡಿ ಅಭಿಮಾನಿಗಳನ್ನು ರಂಜಿಸುತ್ತಾರೆ ಜೊತೆಗೆ ಮೋಟಿವೇಟ್ ಕೂಡ ಮಾಡುತ್ತಾರೆ ನನ್ನಂತೆ ಕಾಣುವಂಥ ನನ್ನಂತೆ ಇರುವಂಥ ಮಹಿಳೆಯರಿಗೆ ನಾನೇ ಸ್ಫೂರ್ತಿ ಯಾರೂ ಕೂಡ ಕುಗ್ಗಬಾರದು ವರ್ಕೌಟ್ ಮಾಡಿ ನೀವು ಕೂಡ ಸಣ್ಣ ಆಗಬಹುದು ದಪ್ಪ ಇದ್ರೂ ಕೂಡ ಯೋಚಿಸುವ ಅಗತ್ಯವಿಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರಿ ಅಷ್ಟೇ ಸಾಕು ಎಂದು ಹೇಳುತ್ತಿರುತ್ತಾರೆ ನಿಮಗೂ ಕೂಡ ಇವರು ಇಷ್ಟಾನ ಎಸ್ ಆರ್ ನೋ ಎಂದು ಕಾಮೆಂಟ್ ಮಾಡಿ